ಶಿವಯ್ಯ ಎಲ್ಲ ಶಿವಶರಣರಿಗೆ ಶಿವನ ಮಕ್ಕಳಿಗೆ ನಮಸ್ಕಾರ ಆತ್ಮೀಯರೇ ಕರ್ಮ ಸಿದ್ಧಾಂತದ ಹಲವು ವಿಷಯಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತಿನ ಸಂಚಿಕೆಯಲ್ಲೂ ನಾವು ಹಲವಾರು ವಿಷಯಗಳನ್ನು ಸ್ಪಷ್ಟ ಮಾಡ್ಕೊಳ್ಳೋಣ ಕರ್ಮ ಮತ್ತು ಧರ್ಮ ಇದೆರಡೂ ಕೂಡ ಜೀವನದ ನಮಗೆ ಎರಡು ರೂಪಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಆತ್ಮೀಯರೇ ಕಾಲಚಕ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಯುಗಗಳು ಪರಿವರ್ತನೆಯಾಗಿ ಈಗ ನಾವು ಕಲಿಯುಗದಲ್ಲಿ ಬಂದಿದ್ದೀವಿ ಕಲಿಯುಗ ಅಂದರೆ ಹೇಳಲಾಗುತ್ತೆ ಕಲಹ ಯುಗ ಕಾಲಿ ಕಾಲಿ ಯುಗ ಅಂದರೆ ಯಾವ ಯುಗದಲ್ಲಿ ಎಲ್ಲ ಕೂಡ ಮನುಷ್ಯ ಮಾನವೀಯ ಮೌಲ್ಯಗಳನ್ನು ತನ್ನಲ್ಲಿರ್ತಕ್ಕಂತಹ ಆಧ್ಯಾತ್ಮಿಕ ಶಕ್ತಿಗಳನ್ನು ಹಾಗೂ ತನ್ನಲ್ಲಿರ್ತಕ್ಕಂತಹ ವಿಶೇಷ ಚೈತನ್ಯವನ್ನು ಕಳ್ಕೊತಾ ಹೋಗ್ತಾನೆ ಆಗ ಕಾಲಿಯುಗ ಅಂತ ಹೇಳ್ತಾರೆ ಅಂದರೆ ಕಂಪ್ಲೀಟ್ ಎಂಪ್ಟಿ ಅಂತ ಹೇಳ್ಬೋದು ಆಧ್ಯಾತ್ಮಿಕತೆ ಅಂದರೆ ನಮ್ಮ ಒಳಗಡೆ ಏನು ಫಿಲ್ ಮಾಡ್ಕೋಬೇಕು ಏನು ಚಾರ್ಜ್ ಮಾಡ್ಕೋಬೇಕು ನಾನು ಯಾರು ನನ್ನ ಒಳಗಡೆ ಇರತಕ್ಕಂತಹ ಮೂಲ ಗುಣಗಳು ಏನು ಅನ್ನೋದು ತಿಳಿಸ್ಕೊಡುತ್ತೆ ಕರ್ಮ ಅನ್ನೋದು ಕೇವಲ ಮಾಡುವ ಕ್ರಿಯೆಯಲ್ಲ ಕರ್ಮ ಅನ್ನೋದು ನಮ್ಮ ಒಂದೊಂದು ಆಲೋಚನೆಗೂ ಸಂಬಂಧಪಟ್ಟಿರೋದು ಇವತ್ತಿನ ದಿವಸ ನಾನು ನಿಮ್ಮೊಂದಿಗೆ ಕರ್ಮ ಸಿದ್ಧಾಂತದ ಸಂಬಂಧದಲ್ಲಿ ಕೆಲವು ಮೌಲ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ಈ ಸಂಚಿಕೆಯಲ್ಲಿ ನಾವು ಒಂದು ಮೌಲ್ಯದ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ತಗೊಳ್ಳೋಣ ರೆಸ್ಪೆಕ್ಟ್ ಗೌರವ ಪ್ರಪಂಚದಲ್ಲಿ ಯಾರಿಗೆ ರೆಸ್ಪೆಕ್ಟ್ ಬೇಡ ರೆಸ್ಪೆಕ್ಟ್ ಅನ್ನೋದು ಕೇಳೋದ್ರಿಂದ ಸಿಗೋದಿಲ್ಲ ಬೇಡೋದ್ರಿಂದ ಸಿಗೋದಿಲ್ಲ ಅಥವಾ ಕೇಳಿ ಕೇಳಿ ಬೇರೆಯವರಿಂದ ತೆಗೆದುಕೊಳ್ಳೋದ್ರಿಂದ ಸಿಗಲ್ಲ ರೆಸ್ಪೆಕ್ಟ್ ಅಂತಕ್ಕಂಥದ್ದು ನಾವು ಬೇರೆಯವರಿಗೆ ಕೊಡೋದ್ರಿಂದ ಬರುವಂಥದ್ದು ಆತ್ಮೀಯರೇ ಮನುಷ್ಯ ತಾನು ಮಾಡುವಂತಹ ಒಳ್ಳೆಯ ಕರ್ತವ್ಯದಿಂದ ಒಳ್ಳೆಯ ಯೋಚನೆಗಳಿಂದ ಇತರರಿಗೆ ಒಳ್ಳೆ ರೀತಿಯ ಮಾರ್ಗದರ್ಶನ ನೀಡೋದ್ರಿಂದ ರೆಸ್ಪೆಕ್ಟ್ ಅನ್ನೋದು ತನಗೆ ತಾನೇ ಸಿಗುತ್ತೆ ಆದರೆ ಇವತ್ತಿನ ಒಂದು ಸಮಾಜದಲ್ಲಿ ಇವತ್ತಿನ ಒಂದು ಪರಿಸರದಲ್ಲಿ ನಾವು ರೆಸ್ಪೆಕ್ಟ್ ಅನ್ನೋದನ್ನು ಯಾವ ರೀತಿ ತಗೊಳ್ತಾ ಇದ್ದೀವಿ ಅಂದರೆ ಬೇರೆಯವರು ನನ್ನ ಒಂದು ಆಸೆ ಇಚ್ಛೆ ಅಪೇಕ್ಷೆ ಹಾಗೂ ಎಕ್ಸ್ಪೆಕ್ಟೇಷನ್ಸ್ ಇದರ ಆಧಾರದ ಮೇಲೆ ಬೇರೆಯವರು ನನ್ನಗೆ ಇಷ್ಟ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ಅದು ರೆಸ್ಪೆಕ್ಟ್ ಅಂತ ತಿಳ್ಕೊಳ್ತೇವೆ ರೆಸ್ಪೆಕ್ಟ್ ಅನ್ನೋದು ಮೊದಲು ಬರಬೇಕಾಗಿರೋದು ಸೆಲ್ಫಿಂದ ಸೆಲ್ಫ್ ರೆಸ್ಪೆಕ್ಟ್ ಅಂತೀವಿ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಮಾನ ಸ್ವಮಾನ ಸ್ವ ಅಂದರೆ ಸೆಲ್ಫ್ ಮಾನ ಅಂದರೆ ಗೌರವ ನಮಗೆ ನಾವು ಕೊಡುವ ಗೌರವವನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೇವೆ ನಾವು ಯಾವಾಗ ಕಾರ್ಯವ್ಯವಹಾರದಲ್ಲಿ ಬರ್ತೇವೆ ನಮ್ಮ ಒಂದು ಜೀವನದ ವಿಭಿನ್ನ ಕ್ಷೇತ್ರಗಳಲ್ಲಿ ಬರ್ತೇವೆ ಜೀವನ ಅನ್ನೋದು ಫೋರ್ ಆರ್ ಅಥವಾ ನಾಲ್ಕು ವಿಷಯಗಳಿಂದ ಕೂಡಿರುತ್ತೆ ಒಂದನೇದು ರೋಲ್ಸ್ ಎರಡನೇದು ರೊಟೀನ್ ಮೂರನೇದು ರಿಲೇಷನ್ಶಿಪ್ಸ್ ನಾಲ್ಕನೇದು ಎಲ್ಲರ ಜೊತೆಯಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಹಾಗೂ ರೆಸ್ಪಾನ್ಸಿಬಿಲಿಟೀಸ್ನ ನಾವು ನಿಭಾಯಿಸ್ತೇವೆ ಅದನ್ನು ನಾವೇನಂತ ಹೇಳಬಹುದು ಜೀವನ ಅಂತ ಹೇಳ್ತೇವೆ ತಿಳ್ಕೊಳ್ಳಿ ನಾವು ಪ್ರತಿಯೊಂದು ಜೀವನದ ಒಂದೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸು ರೊಟೀನ್ ಲೈಫ್ ಮತ್ತು ರಿಲೇಷನ್ಶಿಪ್ ಇವೆಲ್ಲ ಕೂಡ ನಮಗೆ ಎದುರಾಗ್ತಾ ಇರುತ್ತೆ ಆದರೆ ನಾವು ಈ ನಾಲ್ಕು ಏನು ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದರಲ್ಲಿ ನಾನು ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಸ್ವಮಾನ ಅಥವಾ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೇವೆ ಇದನ್ನು ಕಾಪಾಡ್ಕೊಳ್ಳೋದನ್ನು ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಆದರೆ ನಾವು ಇವತ್ತು ಏನಾಗ್ಬಿಟ್ಟಿದ್ದೀವಿ ಅಂದರೆ ರೆಸ್ಪೆಕ್ಟನ್ನು ಬೇರೆಯವ್ರು ಕೊಳ್ಳಿ ಅಂತ ಕಾಯೋರಾಗಿದ್ದೀವಿ ಇವತ್ತು ಕೊಡಬೇಕು ಅನ್ನೋದು ನಮ್ಮಿಂದ ಹೊರಟೋಗ್ಬಿಟ್ಟಿದೆ ರೆಸ್ಪೆಕ್ಟ್ ಅನ್ನೋದು ಕೇಳಿ ಪಡೆಯೋದಲ್ಲ ಯಾರಿಗೆ ಬೇಡ ರೆಸ್ಪೆಕ್ಟ್ ಚಿಕ್ಕ ಮಕ್ಕಳು ಕೂಡ ಇವತ್ತು ರೆಸ್ಪೆಕ್ಟ್ ಇಷ್ಟಪಡ್ತಾರೆ ದೊಡ್ಡ
ವಿದ್ವಾಂಸ ಪಂಡಿತರಾಗಷ್ಟೇ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತಲ್ಲ. ರೆಸ್ಪೆಕ್ಟ್ ಅನ್ನೋದು ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಮೌಲ್ಯ. ಆ ರೆಸ್ಪೆಕ್ಟು ಎಲ್ಲಿ ತನಕ ನಾವು ಇತರರಿಗೆ ಕೊಡೋದಿಲ್ಲ ಹಾಗೆ ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತಲೇ ಅರ್ಥ. ರೆಸ್ಪೆಕ್ಟ್ ಆತ್ಮದ ಒಂದು ಸ್ವಮಾನ. ಆತ್ಮ ಅಂದರೆ ನಿಮಗೆ ಗೊತ್ತಾಗಿದೆ ಒಂದು ಮೌಲ್ಯ ಗುಣ ಶಕ್ತಿಗಳ ಸ್ವರೂಪ. ಅದನ್ನು ಏನಂತ ಹೇಳ್ತೇವೆ, ಪವರ್ ಆಫ್ ಹಂಬಲ್ ಅಂತ ಹೇಳ್ತೀವಿ. ಹಂಬಲ್ ಅಥವಾ ಹ್ಯುಮ್ಯಾನಿಟಿ, ಹ್ಯುಮಿನಿಟಿ, ಹ್ಯುಮಿಲಿಟಿ ಅಂತ ಹೇಳ್ತೀವಿ. ಹ್ಯುಮಿಲಿಟಿ ಅಂದರೆ ನಮ್ರತೆ. ಮನುಷ್ಯನಿಗೆ ನಮ್ರತೆ ಇದೆ ಅಂದರೆ ಅವನನ್ನು ದೈವೀ ಸಂಪನ್ನ, ದೇವತಾರೂಪ ಅಂತ ಕರೀತಾರೆ. ತಿಳ್ಕೊಳ್ಳಿ, ನೀವು ಯಾರಿಗಾದರೂ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡ್ತೀರ. ನೀವು ಆ ವಸ್ತುವನ್ನು ಕೊಟ್ಟಾಗ ನಿಮ್ಮ ಒಳಗಡೆ ಅವರಿಗೆ ಆ ವಸ್ತು ಕೊಡೋ ಹಿಂದೆ ಇರುವ ಭಾವನೆ ಏನು? ಉದಾಹರಣೆಗೆ, ಒಬ್ಬ ಸರ್ಕಾರಿ ಕಾರ್ಯದಲ್ಲಿ ದೊಡ್ಡ ಪೋಸ್ಟಲ್ಲಿರ್ತಕ್ಕಂಥ ಅಧಿಕಾರಿ ಇರ್ತಾರೆ. ಅವರು ಒಂದು ಇದೇ ರೀತಿ ಟ್ರಸ್ಟ್ಗೆ ಯಾವುದೋ ಒಂದು ಧರ್ಮ ಕಾರ್ಯದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಕೊಡ್ತಾರೆ. ಆ 10 ಲಕ್ಷ ರೂಪಾಯಿ ಕೊಟ್ಟಾಗ ಅಲ್ಲಿ ಜನ ಎಲ್ಲ ಕೂಡ ಅವರ ಒಂದು ಬಗ್ಗೆ ಬಹಳ ತುಂಬ ಸನ್ಮಾನ ಮತ್ತು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹೊಗಳಿ ಅವರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳನ್ನು ಪೇಪರಲ್ಲೆಲ್ಲ ಹಾಕ್ತಾರೆ, ಅವರಿಗೆ ಸನ್ಮಾನ ಮಾಡ್ತಾರೆ, ಎಂಥ ದೊಡ್ಡ ಗೌರವದ ವ್ಯಕ್ತಿ ಇವರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವ ಒಬ್ಬ ಜವಾನ ಇರ್ತಾನೆ. ಅವನು ಬಂದು, ಸಾಹೇಬ್ರೇ, ನಾನು ಇಷ್ಟು ವರ್ಷದಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೆ ಇಷ್ಟು ಧಾರಾಳವಾದ ಮನಸ್ಸಿದೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಯಾವತ್ತೂ ಕೂಡ ನೀವು ಒಬ್ಬರಿಗೆ ಒಂದು ಕಾಫಿ ಕೂಡ ಕೊಡಿಸೋ ಅಂತಹ ಫ್ರೀ ಮೈಂಡ್ ನಿಮಗಿರಲಿಲ್ಲ ಅಂದ್ಕೊಂಡಿದ್ದೆ. ಆದರೆ ನೀವು 10 ಲಕ್ಷ ರೂಪಾಯಿ ಇಂಥ ಧರ್ಮ ಕಾರ್ಯಕ್ಕೆ ಕೊಟ್ಟಿರೋದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ಅಂತಾರೆ. ಆಗ ಆ ಅಧಿಕಾರಿ ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಭಾವನೆ ಆಚೆ ಬರುತ್ತೆ. ಆತ ಹೇಳ್ತಾನೆ, ಹೋಗಯ್ಯ, ನಿನ್ನ ಹೇಳೋದು ನಿನಗೆ ಬಹಳ ಸುಲಭ, ನನಗೆ ಆಗ್ತಾ ಇರೋದು ಪ್ರಾಣ ಸಂಕಟ, ನಿನಗೇನು ನನಗೆ ನಿಜಕ್ಕೂ ಕೊಡೋಕ್ಕೊಂಚೂರು ಕೂಡ ಇಷ್ಟ ಇಲ್ಲ. ನನ್ನ ಮೇಲೆ ಇರ್ತಕ್ಕಂತಹ ಮೇಯರ್ ಕಾಟ ತಡಿಲಾರದೆ ನಾನು ಈ 10 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಕೊಡೋದು ಕೊಟ್ಬಿಟ್ಟೆ, ಆದರೆ ನನಗೆ ಸಮಾಧಾನನೇ ಇಲ್ಲ. ನನ್ನ ಕಂಟ್ರೋಲಲ್ಲೇ ಇದ್ದಿದ್ದರೆ ನಾನು 10,000 ಕೂಡ ಕೊಡ್ತಿರಲಿಲ್ಲ ಅಂತ ಹೇಳ್ತಾನೆ. ಇದಕ್ಕೇನಂತ ಹೇಳೋದು? ಇದನ್ನು ನಾವೇನಂತ ಹೇಳ್ಬೋದು, ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಇಲ್ಲಿ ನನ್ನ ಒಳಗಡೆ ಇರ್ತಕ್ಕಂತಹ ಒಂದು ಲೋಭ ಅಥವಾ ನನ್ನ ಒಳಗಡೆ ಇರ್ತಕ್ಕಂತಹ ಭಾವನೆ ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಇಲ್ಲಿ ನನ್ನ ಕರ್ಮದಲ್ಲಿ ಶ್ರೇಷ್ಠ ಕರ್ಮ ಆಗಲಿಲ್ಲ. ಇಲ್ಲಿ ಕರ್ಮಗಳು ನಾವು ಅರ್ಥ ಮಾಡ್ಕೋಬೇಕು. ನಾವು ಮೇಲಿಂದ ಮಾಡೋ ಕ್ರಿಯೆಗಳನ್ನು ಕರ್ಮ ಅಂತ ಹೇಳಲ್ಲ, ಅದು ರಿಸಲ್ಟ್ ಆಫ್ ಕರ್ಮ ಅಂತೀವಿ. ಒಳಗಡೆಯಿಂದ ನಮ್ಮ ಭಾವನೆಗಳಲ್ಲಿ ಸುಧಾರಣೆ ತರೋದನ್ನು ಕರ್ಮ ಅಂತ ಹೇಳ್ತೀವಿ. ಈ ಭಾವನೆಗಳನ್ನು ಸುಧಾರಣೆ ತರೋದೇ ಆಧ್ಯಾತ್ಮಿಕ ಜ್ಞಾನ, ಆತ್ಮಿಕ ಜ್ಞಾನ. ನೋಡಿ, ನಾವು ಇವತ್ತು ಹೇಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಸ್ಪರ ಒಬ್ಬರ ಜೊತೆಯಲ್ಲಿ ಒಬ್ಬರಿಗೊಬ್ಬರು ಭೇಟಿಯಾದಾಗ ಯಾರಾದರೂ ಒಬ್ಬರು ಒಬ್ಬರಿಗೆ ಗುಡ್ ಮಾರ್ನಿಂಗ್ ಅಥವಾ ಶುಭೋದಯ ಅಥವಾ ಹಲೋ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಇನ್ನೊಬ್ಬರು ಅವರಿಗೆ ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಹೇಳಿದ್ರೆ, ಇವರು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿಬಿಟ್ರು, ಇವರು ನನಗೆ ಅವಮಾನ ಮಾಡಿಬಿಟ್ರು ಅಂತಾರೆ. ಇನ್ಫ್ಯಾಕ್ಟ್ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ, ರೆಸ್ಪೆಕ್ಟ್ ಅಂದರೆ ಕೇಳಿ ಕೇಳಿ ಪಡೆಯೋದಲ್ಲ. ಅದಕ್ಕೆ ಒಂದು ಹಿರಿಯರು ಒಂದು ಒಳ್ಳೆಯ ಒಂದು ಪ್ರಾವರ್ಬ್ ಹೇಳಿಕೆಯನ್ನು ಹೇಳ್ತಾರೆ, ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಬಟ್ ನೆವರ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ನೀವು ರೆಸ್ಪೆಕ್ಟನ್ನು ಕೊಡಿ, ಬೇರೆಯವ್ರಿಗೆ ಕೊಟ್ಟರೆ ಸ್ವೀಕಾರ ಮಾಡಿ, ಕೊಡಲಿಲ್ಲ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಏಕೆಂದರೆ ರೆಸ್ಪೆಕ್ಟ್ ಅನ್ನೋದು ಒಳಗಡೆಯಿಂದ ಹಾರ್ಟ್ಲಿ ಬರ್ತಕ್ಕಂಥದ್ದು. ರೆಸ್ಪೆಕ್ಟ್ ಅಂತಕ್ಕಂಥದ್ದು ಒಳಗಡೆ ನನಗೆ ನಾನು ಸೆಲ್ಫ್ ರೆಸ್ಪೆಕ್ಟ್ ಕೊಡೋದಕ್ಕೆ ಬಂದರೆ ಮಾತ್ರ ನಾನು ಬೇರೆಯವ್ರಿಗೆ ಕೊಡೋಕ್ಕಾಗತ್ತೆ. ಯಾರಿಗೆ ರೆಸ್ಪೆಕ್ಟ್ ಕೊಡುವಂತಹ ಗುಣ ಇರುತ್ತೆ ಅವರು ಮೊದಲು ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿರ್ತಾರೆ, ಬೇರೆಯವರಿಂದ ರೆಸ್ಪೆಕ್ಟ್ ತಗೊಳ್ಳೋವಂತಹ ನಿರೀಕ್ಷೆ ಇಟ್ಕೊಂಡಿರಲ್ಲ. ಇನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ, ರೆಸ್ಪೆಕ್ಟು ಒಬ್ಬರು ಕೊಡ್ತಾರೆ ಇನ್ನೊಬ್ಬರು ಕೊಡಲ್ಲ. ಅವ್ರು ಕೊಟ್ಟಿಲ್ಲ ಅಂದರೆ ಇವರು ನನಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅರ್ಥ ಏನು?
ನಾನು ಆ ಕ್ಷಣದಲ್ಲಿ ಅವರ ಬಗ್ಗೆ ಒಂದು ರೀತಿ ಹರ್ಟ್ ಫೀಲ್ ಆಗ್ತೀನಿ ಅಥವಾ ಯಾವುದೋ ರೀತಿಯಲ್ಲಿ ನನಗೆ ತಿರಸ್ಕಾರ ಮಾಡಿದರು ಅನ್ನುವಂತಹ ಒಂದು ನೆಗೆಟಿವ್ ಥಾಟ್ ಕ್ರಿಯೇಟ್ ಮಾಡ್ತೀನಿ ಆ ಕ್ಷಣದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ನನ್ನ ಮೂಲ ಸಂಸ್ಕಾರವಾದಂಥ ರೆಸ್ಪೆಕ್ಟ್ ಮರ್ತೋಗ್ತಾ ಇದ್ದೀನಿ ನಾನು ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತೇನೆ ಯಾವಾಗ ನಾನು ಅವರ ಬಗ್ಗೆ ಥಿಂಕ್ ಮಾಡ್ತೇನೆ ಅದು ನನ್ನ ಒಳಗಡೆ ರೆಕಾರ್ಡ್ ಆಗುತ್ತೆ ಆ ರೆಕಾರ್ಡ್ ಆಗಿರೋದು ಮತ್ತೆ ನನ್ನ ಸ್ಟ್ರಾಂಗ್ ಸಂಸ್ಕಾರ ಆಗ್ತಾ ಹೋಗುತ್ತೆ ಇದು ನಾವೇನಂತ ಹೇಳ್ಬೋದು ದೃಷ್ಟಿಕೋನ ಅಂತ ಕರಿತೀವಿ ಈ ದೃಷ್ಟಿಕೋನವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಎಕ್ಸ್ಪೆಕ್ಟೇಷನ್ಸ್ ನೆವರ್ ಎಂಡಿಂಗ್ ಈ ಜಗತ್ತಲ್ಲಿ ಯಾವ ಮನುಷ್ಯಂದು ಕೂಡ ನಿರೀಕ್ಷೆಗಳಿಗೆ ಅಂತ್ಯ ಇರೋದಿಲ್ಲ ಸಾವಿರ ಜನರ ಜೊತೆಯಲ್ಲಿ ಒಬ್ಬರು ಯಾವಾಗಲೂ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ಸಾವಿರ ಜನಗಳ ಮನಸ್ಥಿತಿಗಳನ್ನು ನಾವು ಸರಿ ಮಾಡೋಕ್ಕೂ ಆಗಲ್ಲ ಒಬ್ಬರಿಗೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಾಗ ಇನ್ನೊಬ್ಬರಿಗೆ ಅದೇ ಇಷ್ಟ ಆಗಲ್ಲ ಮತ್ತೊಬ್ಬರಿಗೆ ಇನ್ನೊಂದು ರೀತಿ ಇಷ್ಟ ಆಗಲ್ಲ ನೆವರ್ ಎವರ್ ನಾವು ಯಾರನ್ನು ಕೂಡ 100% ಸ್ಯಾಟಿಸ್ಫೈ ಮಾಡೋಕ್ಕೆ ಜಗತ್ತಲ್ಲ ಆಗಲ್ಲ ಅವರು ನಮ್ಮನ್ನು ಮಾಡೋಕ್ಕಾಗಲ್ಲ ನಾವು ಅವ್ರನ್ನ ಮಾಡೋಕ್ಕಾಗಲ್ಲ ಆದರೆ ಇದು ಪಾತ್ರದಲ್ಲಿ ಮಾತ್ರ ಈ ವೇರಿಯೇಷನ್ ಇರೋದು ಮೂಲ ಸಂಸ್ಕಾರದಲ್ಲಿ ನಾವು ಒಂದು ಸೋಲ್ ಅವರು ಒಂದು ಸೋಲ್ ಇಬ್ಬರ ಸೋಲ್ ಏನಿದೆ ಪ್ಯೂರ್ ಸೋಲ್ ಬಟ್ ರೋಲ್ಸ್ನಲ್ಲಿ ಮಾತ್ರ ಅವರೇ ಬೇರೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ ನಾನೇ ಬೇರೆ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತೀವಿ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋ ಜ್ಞಾನದ ವಿಷಯ ಯಾಕೆಂದರೆ ಈಗ ಸಾವಿರ ಜನ ಟ್ರಾವೆಲಲ್ಲಿ ಹೋಗ್ತಾರೆ ಅಂದ್ಕೊಳ್ಳಿ ಸಾವಿರ ಜನ ಕೂಡ ಈ ಟ್ರಾವೆಲಲ್ಲಿ ಒಂದೇ ರೀತಿಯಲ್ಲಿ ಎಲ್ಲನೂ ಕೂಡ ಕ್ಯಾರಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾರ್ಯಾರು ಏನೇನು ಕ್ಯಾರಿ ಮಾಡ್ಕೊಂಡು ಬರ್ತಾರೋ ಅದೇ ಅವ್ರ ಹತ್ರ ಸ್ಟೋರ್ ಆಗಿರುತ್ತೆ ಏನು ಸ್ಟೋರ್ ಆಗಿರುತ್ತೆ ಅದನ್ನೇ ಕೊಡ್ತಾರೆ ಹಾಗೆಯೇ ಎವರಿ ಸೋಲ್ ಈಸ್ ಆನ್ ಎ ಜರ್ನಿ ಆಫ್ ಲೈಫ್ ಪ್ರತಿಯೊಬ್ಬರು ಆತ್ಮ ಏನಿದೆ ಈ ಸೃಷ್ಟಿಯಲ್ಲಿ ಜರ್ನಿ ಮಾಡ್ತಾ ಇದೆ ಈ ಜರ್ನಿಯಲ್ಲಿ ಯಾರ್ಯಾರು ಹೆಂಗೆಂಗೆ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಕೆಲವರಲ್ಲಿ ಆ ಸಂಸ್ಕಾರನೇ ಇರೋದಿಲ್ಲ ರೆಸ್ಪೆಕ್ಟ್ ಕೊಡುವಂಥ ಸಂಸ್ಕಾರನೇ ಇರಲ್ಲ ನಮಗೆ ಇದು ಗೊತ್ತಿರಬೇಕು ಓಕೆ ಎವರಿ ಸೋಲ್ ಪ್ರತಿಯೊಂದು ಆತ್ಮ ಅವರ ಪಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತಾರೆ ನೋ ಒನ್ ಕ್ಯಾನ್ ಪ್ಲೇ ಬೆಟರ್ ರೋಲ್ ದೆನ್ ಯು ಯು ಆರ್ ಎ ಯುನಿಕ್ ಅಂತ ಹೇಳ್ತಾರೆ ಯಾರು ಕೂಡ ಈ ಜಗತ್ತಿನಲ್ಲಿ ಒಂದೇ ಥರ ಪಾತ್ರ ಮಾಡೋಕ್ಕಾಗಲ್ಲ ಈಗ ಉದಾಹರಣೆಗೆ ಒಂದೇ ಫಿಲಮಲ್ಲಿ ಅವರದೇ ವಿಭಿನ್ನವಾದಂಥ ಪಾತ್ರಗಳಿರುತ್ತೆ ಆ ವಿಭಿನ್ನ ಪಾತ್ರಗಳಿದ್ದರೆ ಮಾತ್ರ ಆಡಿಯನ್ಸ್ ಎಂಜಾಯ್ ಮಾಡೋಕ್ಕಾಗುತ್ತೆ ಎಲ್ಲರೂ ಒಂದೇ ಥರ ಪಾತ್ರ ಮಾಡ್ತಾರೆ ಎಲ್ಲರೂ ಒಂದೇ ಥರ ಡೈಲಾಗ್ ಹೇಳ್ತಾರೆ ಎಲ್ಲರೂ ಒಂದೇ ಥರ ರಿಯಾಕ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ಆ ರೀತಿಯ ಒಂದು ಏನಂತ ಹೇಳ್ಬೋದು ಮನೋರಂಜನೆ ಅನ್ನೋದು ಯಾರಿಗೂ ಸಿಗೋದಿಲ್ಲ ಹಾಗೆ ಇಲ್ಲಿ ಕೂಡ ನಾವು ಅರ್ಥ ಮಾಡ್ಕೋಬೇಕು ಮನಸ್ಸಿನ ರಂಜನೆ ಅಂದರೆ ನಮ್ಮ ಮನಸ್ಸು ಖುಷಿಯಾಗಿರ್ಬೇಕಂದ್ರೆ ಈ ಸೃಷ್ಟಿಯ ನಾಟಕದ ಪಾತ್ರದಲ್ಲಿ ಪ್ರತಿಯೊಬ್ಬರದು ಕೂಡ ಸಂಸ್ಕಾರವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇವರ ಸಂಸ್ಕಾರದಲ್ಲಿ ಗೌರವ ಕೊಡೋದು ಇಲ್ಲ ಹಾಗಾಗಿ ನಾನು ಇವರ ಕಡೆಯಿಂದ ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ ನನಗೆ ನಾನೇ ಅಗೌರವ ಕೊಡ್ತಾ ಇದ್ದೀನಿ ಓಕೆ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಆದರೆ ಲೆಟ್ ಮೀ ರೆಸ್ಪೆಕ್ಟ್ ಅದರ್ಸ್ ಅಂದಾಗ ನನಗೆ ನಾನು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಕೂಡ ಎಂಡ್ ಆಗಲ್ಲ ಆತ್ಮೀಯರೇ ನಮ್ಮ ಮನೆಯಿಂದ ಹಿಡಿದು ನೌಕರಿಯಿಂದ ಹಿಡಿದು ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡ ಮುದುಕರವರೆಗೂ ಎಲ್ಲರೂ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂತ ಹೇಳ್ತಿರ್ತಾರೆ ಆದರೆ ಒಳಗಡೆಯಿಂದ ರೆಸ್ಪೆಕ್ಟ್ ಕೊಡುವಂಥದ್ದನ್ನು ಯಾರೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಒಳಗಡೆಯಿಂದ ರೆಸ್ಪೆಕ್ಟ್ ಕೊಡಬೇಕು ಹೊರಗಡೆಯಿಂದ ರೆಸ್ಪೆಕ್ಟ್ ಕೊಡೋದು ದಟ್ ಈಸ್ ನಾಟ್ ಎ ಬಿಗ್ ಇಶ್ಯೂ ಫಾರ್ ಎಕ್ಸಾಂಪಲ್ ನಾನು ಯಾರಿಗಾದರೂ ಒಬ್ಬರಿಗೆ ನನ್ನ ಎದುರುಗಡೆ ಬರ್ತಾ ಇರ್ತಕ್ಕಂಥ ಪರ್ಸನ್ಗೆ ಗುಡ್ ಮಾರ್ನಿಂಗ್ ನಮಸ್ಕಾರ ಶರಣು ಅಂತ ಏನೇ ಹೇಳಿದ್ರು ಕೂಡ ಒಳಗಡೆಯಿಂದ ನಾನು ಅವರ ಬಗ್ಗೆ ಒಂದು ಪಾಸಿಟಿವ್ ಥಾಟ್ ಇಟ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಕೊಡ್ತಾ ಇರೋದು ರೆಸ್ಪೆಕ್ಟ್ ಅಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಒಳ ದೃಷ್ಟಿಯಲ್ಲಿ ಆತ್ಮದೃಷ್ಟಿಯಲ್ಲಿ ನಾನು ಆತ್ಮಕ್ಕೆ ಗೌರವ ಕೊಟ್ಟಿಲ್ಲ ಜಸ್ಟ್ ನಾನು ಅವರ ಒಂದು ಹೊರಗಿನ ರೂಪಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆ ರಿಯಲ್ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಒಳಗಡೆಯಿಂದ ಕಂಪ್ಲೀಟ್ ಫಾರ್ಮಲ್ ರೆಸ್ಪೆಕ್ಟ್ ಇರಬೇಕು ಹೇಗೆ ಒಂದು ನಾಣ್ಯ
ಅಥವಾ ಒಂದು ಕರೆನ್ಸಿ ನೋಟ್ ಟೂ ಸೈಡ್ಸು ಕೂಡ ಕರೆಕ್ಟ್ ಫಾರ್ಮಲ್ಲಿ ಪ್ರಿಂಟ್ ಆಗಿದ್ದರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಯಾವುದಾದ್ರೂ ನಾಣ್ಯಕ್ಕೆ ಒಂದು ಕಡೆ ಮಾತ್ರ ಕರೆಕ್ಟ್ ಪ್ರಿಂಟ್ ಆಗಿದೆ, ಹಿಂದ್ಗಡೆ ಎಲ್ಲನೂ ಕೂಡ ಇನ್ಕಂಪ್ಲೀಟ್ ಪ್ರಿಂಟ್ ಆಗಿದೆ ಅಂದರೆ ಅದನ್ನು ಯಾರೂ ಕೂಡ ವ್ಯಾಲ್ಯೂಬಲ್ ಕರೆನ್ಸಿ ಅಂತ ಹೇಳೋಕ್ಕಾಗಲ್ಲ. ಹಾಗೇ ನಾವು ನಮ್ಮ ಆತ್ಮದಲ್ಲಿರ್ತಕ್ಕಂತಹ ಒಂದು ಮೌಲ್ಯ ರೆಸ್ಪೆಕ್ಟ್, ಅದನ್ನು ಸ್ವಮಾನ ಅಂತ ಹೇಳ್ತಾರೆ. ನಮಗೆ ಇತರರಿಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾವು ಆ ರೆಸ್ಪೆಕ್ಟು ನಮಗೆ ಕೊಟ್ಕೊಳ್ಳೋ ಅಂಥ ಸಂಸ್ಕಾರನ ಯಾವತ್ತೂ ಕೂಡ ಅದರ ಮೇಲೆ ನಾವು ವರ್ಕ್ ಮಾಡಿಲ್ಲ. ಆಧ್ಯಾತ್ಮಿಕತೆ ಅಂದರೆ ಬೇರೆಯವರನ್ನು ತಿದ್ದುವ ಪ್ರಯತ್ನ ಅಲ್ಲ, ಆಧ್ಯಾತ್ಮಿಕತೆ ಅಂದರೆ ನನ್ನ ಒಳಗಡೆ ಇರತಕ್ಕಂಥ ಸಂಸ್ಕಾರನ ತಿದ್ದುವಂಥ ಪ್ರಯತ್ನ. ಆಧ್ಯಾತ್ಮಿಕತೆಯ ಆಧಾರದ ಮೇಲೆ ಸಂಸ್ಕಾರವನ್ನು ನಾವು ರೆಕಾರ್ಡ್ ಮಾಡಿಕೊಳ್ತೇವೆ. ನೋಡಿ, ನೀವೇ ಬೇಕಾದರೆ ಒಂದು ಸತಿ ಇದನ್ನು ಎಕ್ಸ್ಪೆರಿಮೆಂಟಾಗಿ ತಗೊಳ್ಳಿ. ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಟ್ಟರು, ಯು ಸ್ಟಾರ್ಟ್ ಗಿವಿಂಗ್ ರೆಸ್ಪೆಕ್ಟ್. ಬೇರೆಯವರು ನಿಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ನೆವರ್ ಟೇಕ್ ಇಟ್ ಆ್ಯಸ್ ಡಿಸ್ರೆಸ್ಪೆಕ್ಟ್. ಯಾಕಂದರೆ ನೀವು ಯಾವಾಗ ಡಿಸ್ರೆಸ್ಪೆಕ್ಟನ್ನು ತಗೊಳ್ಳೋಕ್ಕೆ ಹೋಗಿಲ್ಲ ಆಗ ಡೆಫಿನೆಟ್ಲಿ ಯು ವಿಲ್ ಮೇಕ್ ಯುವರ್ ಸ್ಟೇಟ್ ಆಫ್ ಮೈಂಡ್ ಸ್ಟೇಬಲ್. ನಿಮ್ಮ ಮೈಂಡನ್ನು ಸ್ಟೇಬಲಾಗಿ ಇಟ್ಕೊಂಡ್ರಿ. ಯಾಕಂದರೆ ಹೊರಗಡೆ ಏನು ಸೀನ್ ನಡೀತಾ ಇದೆಯೇ ಅದು ಯಾವ ಸೀನು ಕೂಡ ನಮ್ಮ ಕಂಟ್ರೋಲಲ್ಲಿಲ್ಲ. ಪರ್ಸನ್ ಡಿಫರ್ಸ್, ದೆನ್ ಪರ್ಸನ್ಸ್ ಬಿಹೇವಿಯರ್ ಡಿಫರ್ಸ್. ಮತ್ತು ಹೊರಗಡೆ ಒಂದೊಂದು ಸೆಕೆಂಡ್ ಸೆಕೆಂಡಲ್ಲೂ ಕೂಡ ವೆರೈಟಿ ಪ್ರಕಾರದ ಒಂದು ಪಾತ್ರಗಳ ಒಂದು ಸಂಸ್ಕಾರ ನಮ್ಮ ಮುಂದೆ ಪ್ಲೇ ಆಗ್ತಾ ಇರುತ್ತೆ. ಸೊ ಹೌ ಇಟ್ ಈಸ್ ಪಾಸಿಬಲ್ ಟು ಸೇ ಎವ್ರಿ ಒನ್ ಶುಡ್ ಡೂ ಅಕಾರ್ಡಿಂಗ್ ಟು ಮೈ ವಿಲ್, ನನಗಿಷ್ಟ ಆಗೋ ರೀತಿಯಲ್ಲೇ ಎಲ್ಲರೂ ಇರಬೇಕು ಅಂತ ಹೇಗೆ ಅಂದ್ಕೊಳ್ಳೋಕ್ಕೆ ಸಾಧ್ಯ? ಈಸ್ ಇಟ್ ಪಾಸಿಬಲ್? ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಬೇರೆಯವರಿಂದ ನನಗಿಷ್ಟ ಆಗಿರೋ ರೀತಿಯಲ್ಲಿ ಇವ್ರು ನಡ್ಕೊಳ್ಳಿ ಅಂತ? ಆಪೋಸಿಟಲ್ಲಿ ಅವರು ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ವಿಲ್ ಕಿಲ್ ಅವರ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಹಾಗಾದರೆ ಎಕ್ಸ್ಪೆಕ್ಟೇಷನ್ಸ್ ಜಾಗದಲ್ಲಿ ನಾವೇನು ಮಾಡಬೇಕು? ಅಕ್ಸೆಪ್ಟ್. ಅಕ್ಸೆಪ್ಟ್ ಅಂದರೆ ಏನು? ಅದನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಪರಿವರ್ತನೆ ಮನುಷ್ಯನಲ್ಲಿ ಆಗಬೇಕಂದ್ರೆ ಕೇವಲ ಒಂದು ವಿಷಯವನ್ನು ಕೇಳೋದ್ರಿಂದ ಓದೋದ್ರಿಂದ ಆಗಲ್ಲ, ರೂಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಒಳಗಡೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಪವರ್ನ ಬೆಳೆಸ್ಕೋಬೇಕು. ಆ ರೂಟ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗೆ ಆತ್ಮದ ಜ್ಞಾನ. ನೋಡಿ, ಈಗ ಒಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ. ಒಂದು ಸೊಸೆ ಒಂದು ಮನೆಯ ಒಂದು ಕುಟುಂಬದಲ್ಲಿ ಇರ್ತಾರೆ. ಅವರಿಗೆ ಅವರ ಅತ್ತೆಯಾದವರು ಹಬ್ಬದ ಸಂದರ್ಭದಲ್ಲಿ ಒಂದು ಸೀರೆಯನ್ನು ತಂದು ಕೊಡ್ತಾರೆ. ನೋಡಮ್ಮ, ಈ ಹಬ್ಬದ ದಿನದಂದು ನೀನು ಇದೇ ಸೀರೆನ ಉಟ್ಕೋಬೇಕು ಅಂತ ಹೇಳ್ತಾರೆ. ಎರಡು ದಿವಸದ ನಂತರ ಹಬ್ಬಕ್ಕೆ ಮೊದಲು ಆ ಸೊಸೆಯ ಒಂದು ತವ್ರ ಮನೆಯಿಂದ ಅವರ ಅಮ್ಮ ಬಂದು ಸೀರೆ ಕೊಡ್ತಾರೆ. ಸೀರೆ ಕೊಟ್ಟು, ಮಗಳೇ ನೀನು ಇದೇ ಸೀರೆನ ಉಟ್ಕೋಬೇಕು ಅಂತ ಹೇಳ್ತಾರೆ. ಆಗ ಎರಡೂ ಸೀರೆಗಳು ಕೂಡ ಸೊಸೆ ಹತ್ರ ಇದೆ. ಆಕೆಯ ಚಾಯ್ಸ್ ಪ್ರಕಾರ ಆಕೆ ಏನು ಮಾಡ್ತಾರೆ, ತಾಯಿ ಕೊಟ್ಟಿರೋ ಸೀರೆನ ಉಟ್ಕೊತಾರೆ. ಆ ತಾಯಿ ಕೊಟ್ಟಿರೋ ಸೀರೆ ಉಟ್ಕೊಂಡಿದ್ದ ಗಮನಿಸಿದ ಅತ್ತೆಗೆ, ಇವರು ನನಗೆ ಡಿಸ್ರೆಸ್ಪೆಕ್ಟ್, ನನಗೆ ಅವಮಾನ ಮಾಡಿಬಿಟ್ರು, ಇವರು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ನಾನು ಹೇಳಿರೋ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಹೇಳಿ ಮೊದಲು ಅವರ ಮೈಂಡ್ ಸೆಟ್ನಲ್ಲಿ ಈ ಥಾಟ್ ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಇಮಿಡಿಯೆಟ್ಲಿ ಆ ಸೊಸೆ ಬಗ್ಗೆ ಇರತಕ್ಕಂತಹ ಒಂದು ಪಾಸಿಟಿವ್ ಥಾಟ್ ಚೇಂಜ್ ಆಗಿಬಿಡುತ್ತೆ. ನಂತರ ಏನು ಮಾಡ್ತಾರೆ, ಇವರು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ ಹರ್ಟ್ ಆಗ್ತಾರೆ, ಫೀಲ್ ಆಗ್ತಾರೆ. ಈ ಥರ ಸ್ಮಾಲ್ ಸ್ಮಾಲ್ ಸರ್ಕಮ್ಸ್ಟೆನ್ಸು, ನಾನು ಜಸ್ಟ್ ಒಂದು ಚಿಕ್ಕ ಸಂದರ್ಭ ನಿಮ್ಗೆ ತಗೊಂಡಿದ್ದೀನಿ. ಇದರಲ್ಲಿ ಅತ್ತೆ ಏನು ಮಾಡ್ತಾರೆ, ಆ ಸೊಸೆ ಬಗ್ಗೆ ಒಂದು ನೆಗೆಟಿವ್ ಥಾಟ್ನ ಕ್ರಿಯೇಟ್ ಮಾಡಿ ಅವರ ಆತ್ಮದಲ್ಲಿ ಅವರ ಒಂದು ಸಂಸ್ಕಾರದಲ್ಲಿ ರೆಕಾರ್ಡ್ ಮಾಡ್ಕೊಂಬಿಡ್ತಾರೆ. ಸೊಸೆ ಬಗ್ಗೆ ಇರ್ತಕ್ಕಂತಹ ಒಂದು ಒಳ್ಳೆಯ ಪಾಸಿಟಿವ್ ಥಿಂಕಿಂಗ್ ಚೇಂಜ್ ಆಗಿಬಿಡುತ್ತೆ. ನನಗೆ ಇವರು ಡಿಸ್ರೆಸ್ಪೆಕ್ಟ್ ಮಾಡಿದ್ರು ಅಂತ ಹೇಳಿ ಫೀಲ್ ಆಗಿಬಿಡ್ತಾರೆ. ಈ ರೀತಿ ಮಾಡಿದಾಗ ಈಗ ನೀವು ಹೇಳಿ, ಈ ಒಂದು ಉದಾಹರಣೆಯ ಪ್ರಕಾರ ಇಲ್ಲಿ ಸೊಸೆ ತಪ್ಪಿದೆಯಾ ಅಥವಾ ಅತ್ತೆ ತಪ್ಪಿದೆಯಾ ಅಥವಾ ತವ್ರ ಮನೆ ತಾಯಿ ತಪ್ಪಿದೆಯಾ, ಯಾರು ತಪ್ಪು? ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಚಾಯ್ಸ್ ಇರುತ್ತೆ. ಆ ಚಾಯ್ಸ್ನಲ್ಲಿ ಯಾವಾಗ ಯಾರು ಹೆಂಗೆ ಬೇಕಾದರೂ ಆರಿಸ್ಕೋಬೋದು. ಈ ಸಂದರ್ಭದಲ್ಲಿ
ಒಂದು ವೇಳೆ ಅತ್ತೆ ಆದಂಥವರು ಸೊಸೆಯ ಬಗ್ಗೆ ಈ ರೀತಿಯಲ್ಲಿ ಥಿಂಕ್ ಮಾಡಿದರೆ, ಅಂದರೆ ಓಕೆ ನಾನು ಕೊಟ್ಟಿದ್ದೀನಿ, ನನಗೆ ಇಷ್ಟಪಟ್ಟು ನಾನು ಹುಟ್ಕೊ ಅಂತ ಹೇಳಿದ್ದೀನಿ, ಬಟ್ ಆಕೆಗೆ ಅವ್ರ ತಾಯಿ ಕೊಟ್ಟಿರೋದು ಬಹುಶಃ ಇನ್ನೂ ಚೆನ್ನಾಗಿದೆ ಅಂತ ಅನಿಸಿರ್ಬೋದು, ಆಕೆಯ ಚಾಯ್ಸ್ ಪ್ರಕಾರ ಆಕೆ ಹುಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಬಿಟ್ಟಿದ್ದಿದ್ರೆ ಆ ಅತ್ತೆ ಅಲ್ಲೇ ಅವರ ಮನಸ್ಸಿನಲ್ಲಿ ಫುಲ್ಲಿ ರಿಲ್ಯಾಕ್ಸ್ ಆಗ್ತಾಯಿದ್ರು, ಒಂದು ರೀತಿಯಲ್ಲಿ ಅಲ್ಲಿ ಕಾಮ್ ಸ್ಟೇಟ್ ಆಗೋಗ್ತಾ ಇತ್ತು ಮನಸ್ಸು ಹಗುರ. ಅದನ್ನು ಬಿಟ್ಟು ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡಿಲ್ಲ ಅಂದರೆ ನನಗೆ ಡಿಸ್ರೆಸ್ಪೆಕ್ಟ್ ಅಗೌರವ ಮಾಡಿದ್ದಾರೆ ಅಂತ ಹೇಳಿ ಒಮ್ಮೆ ಥಾಟ್ ಕ್ರಿಯೇಟ್ ಮಾಡಿದ್ರೂ ಕೂಡ ಆ ಒಳಗಡೆ ಆ ಹರ್ಟ್ ಅಂತ ಏನು ಹೇಳ್ತೀವಿ, ಆ ಪೇಯ್ನ್ ಅಂತ ಏನು ಹೇಳ್ತೀವಿ, ಇದು ಮಾಡಿಕೊಂಡಾಗ ಒಳಗಡೆ ಇರ್ತಕ್ಕಂಥ ಆತ್ಮದ ಶಕ್ತಿ ಖಂಡಿತವಾಗಿಯೂ ಅದು ಖಂಡನೆ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲಿ ಹಲವಾರು ಪ್ರಸಂಗಗಳು ಈ ರೀತಿಯನ್ನು ನೋಡ್ತವೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅನ್ಯರು ನಮ್ಮ ಇಚ್ಛೆ ಪ್ರಕಾರ ನಡಿಬೇಕು ಅಂತ ಅಂದ್ಕೊಳ್ತೀವಿ. ಹೀಗೆ ನೋಡಿ, ಒಂದು ಸಂಗೀತ ಅಂತ ಹೇಳಿದಾಗ ರಾಗ, ತಾಳ, ಪಲ್ಲವಿ ಎಲ್ಲನೂ ಕೂಡ ಒಂದಾಯಿಸ್ಕೊಂಡು ಒಂದು ರೀತಿಯಲ್ಲಿ ಅದನ್ನು ಏನಂತ ಹೇಳ್ಬೋದು, ಟ್ಯೂನ್ಸು, ಆ ಒಂದು ಮ್ಯೂಸಿಕ್ ಬೇಕಾಗಿರೋ ರೀತಿಯಲ್ಲಿ ಎಲ್ಲನೂ ಕೂಡ ಹೊಂದಿಸ್ಕೊಂಡಾಗ ಮಾತ್ರ ಅದು ಒಳ್ಳೆಯ ಸಂಗೀತ ಅಂತ ಅನಿಸುತ್ತೆ. ಹಾಗೇ ಒಂದು ಮನೆಯಲ್ಲಿ ಎಲ್ಲರ ಸಂಸ್ಕಾರ ಒಂದೇ ಥರ ಇರಲ್ಲ, ಒಬ್ಬೊಬ್ಬರದು ಒಂದೊಂದು ಥರ ಸಂಸ್ಕಾರ ಇರುತ್ತೆ. ಎಲ್ಲರ ಹತ್ರನೂ ಕೂಡ ಆಧ್ಯಾತ್ಮಿಕತೆಯ ಜ್ಞಾನ ಇದ್ದರೆ, ಆತ್ಮದ ಜ್ಞಾನ ಇದ್ದರೆ, ಎಲ್ಲರಿಗೂ ಕೂಡ ಸಂಸ್ಕಾರದ ಅರಿವಿದ್ದರೆ, ಅಥವಾ ಶಿವ ಪರಮಾತ್ಮನ ಜ್ಞಾನದ ಸಂಪಾದನೆ ನಾನು ಮಾಡ್ಕೋಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಇದ್ದರೆ, ಅಥವಾ ದೊಡ್ಡ ದೊಡ್ಡ ಮೇಧಾವಿಗಳು, ಹಿರಿಯರು, ಶರಣರು, ವಿದ್ವಾಂಸರು, ಕಾಲಜ್ಞಾನಿಗಳು, ಆಧ್ಯಾತ್ಮಿಕ ಜ್ಞಾನವನ್ನು ಕೊಡುವಂತಹ ದೊಡ್ಡ ದೊಡ್ಡ ಶಿಕ್ಷಕರು, ಅವರಿಂದ ನಾವೇನಾದರೂ ಜ್ಞಾನದ ಸಂಸ್ಕಾರವನ್ನು ನಮ್ಮ ಜೀವನದಲ್ಲಿ ಜೀರ್ಣ ಮಾಡಿಕೊಂಡಿದ್ರೆ, ನಾವು ಚಿಕ್ಕ ಚಿಕ್ಕ ಪರಿಸ್ಥಿತಿಗಳನ್ನು ಮನಸ್ಸಿನ ಶಕ್ತಿಯನ್ನು, ಆತ್ಮದ ಶಕ್ತಿಯನ್ನು ನಾವು ಯಾವತ್ತೂ ಕೂಡ ಖಂಡನೆ ಮಾಡಿಕೊಳ್ಳಲ್ಲ. ಹೇಗೆ ಹೇಳ್ತಾರಲ್ಲ, ಒಂದು ಮನುಷ್ಯನಿಗೆ ಬ್ಲಡ್ ಕಡಿಮೆ ಇದೆ ಅಂದರೆ ವೀಕ್ ಅಂತ ಹೇಳ್ತಾರೆ, ಗ್ಲೂಕೋಸ್ ಲೆವೆಲ್ ಕಡಿಮೆ ಇದೆ ಅಂದರೆ ವೀಕ್ ಅಂತ ಹೇಳ್ತಾರೆ, ಒಂದು ಮನುಷ್ಯ ಕರೆಕ್ಟಾಗಿ ಬಾಡಿಯಲ್ಲಿ ವಿಟಮಿನ್ಸ್ ಇಲ್ಲ ಅಂದರೆ ಇವರಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಆತ್ಮದ ಶಕ್ತಿ ಅಂದರೆ ಮನಸ್ಸನ್ನು ಸ್ಥಿರತೆಯಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ, ಪ್ರತಿಯೊಂದು ಸನ್ನಿವೇಶದಲ್ಲೂ, ಪ್ರತಿಯೊಂದು ಸಂಬಂಧದಲ್ಲೂ, ಪ್ರತಿಯೊಂದು ಪಾತ್ರದಲ್ಲೂ, ಜವಾಬ್ದಾರಿಯಲ್ಲೂ ಕೂಡ ಮನಸ್ಸಿನ ಸ್ಟೇಜ್ ಅಥವಾ ಮನಸ್ಸಿನ ಮಾನಸಿಕ ಒಂದು ಸ್ಥಿತಿಯನ್ನು ಯಾವ ಕಾರಣಕ್ಕೂ ಕೂಡ ಕೆಳಗಡೆಗೆ ತಗೊಂಡು ಬರಲ್ಲ, ಅಲ್ಲಿ ಆಧ್ಯಾತ್ಮಿಕತೆಯ ಜಾಗೃತಿಯನ್ನು ಇಟ್ಕೊಳ್ತಾರೆ. ಈಗ ನಾವು ಅರ್ಥ ಮಾಡ್ಕೋಬೇಕು ಆತ್ಮದ ಜ್ಞಾನ ಯಾಕೆ ಬೇಕು ಅಂತ. ನೋಡಿ, ಈ ಸಂದರ್ಭದಲ್ಲಿ ನಾನು ಎಷ್ಟೇ ಸಬ್ಜೆಕ್ಟ್ ನಾಲೆಜ್ ಓದಿರ್ಬೋದು, ನಾನು ಎಷ್ಟೇ ಡಿಗ್ರಿಗಳನ್ನು ಪಡ್ಕೊಂಡಿರ್ಬೋದು, ಅದೆಲ್ಲ ನನಗೆ ನನ್ನ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸನ್ನು ಜಾಸ್ತಿ ಮಾಡಿಕೊಂಡು ನಾನು ವ್ಯವಹಾರದಲ್ಲಿ ಬೆಳವಣಿಗೆ ಆಗ್ಬೋದು, ಮೆಟೀರಿಯಲಿಸ್ಟಿಕ್ ಭೌತಿಕವಾಗಿ ಬೆಳವಣಿಗೆ ಆಗ್ಬೋದು, ಅಥವಾ ದುಡ್ಡು ಕಾಸು ಸಂಪಾದನೆ ಮಾಡಿ ಮನೆ ಮಹಡಿ ಮತ್ತು ಬೇರೆ ಬೇರೆ ಆಸ್ತಿ ಪಾಸ್ತಿ ಮಾಡಿ ಬ್ಯಾಂಕಲ್ಲಿರ್ತಕ್ಕಂತಹ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಬೋದು, ಆದರೆ ಸಂಬಂಧಗಳನ್ನು ಹಾಗೂ ಸಂಸ್ಕಾರವನ್ನು ಸರಿ ಮಾಡಿಕೊಂಡಿಲ್ಲ ಅಂದರೆ ನಾನು ಮತ್ತೆ ನನ್ನ ಜೀವನದಲ್ಲಿ ಯಾವುದನ್ನು ನಾನು ಕ್ಯಾರಿ ಮಾಡ್ಕೊಂಡು ಹೋಗಬೇಕು? ಪ್ರತಿಯೊಂದು ಆತ್ಮ ಈ ಶರೀರದಲ್ಲಿದ್ದಾಗ ತಗೊಂಡೋಗೋದು ಸಂಸ್ಕಾರ ಮತ್ತು ಜ್ಞಾನ. ಒಂದು ಸಂಸ್ಕಾರ, ಇನ್ನೊಂದು ಜ್ಞಾನ. ಸಂಸ್ಕಾರ ಅರ್ಥ ಆದರೆ ಮಾತ್ರ ಜೀವನದಲ್ಲಿ ನಾನು ಸ್ಟೆಬಿಲಿಟಿ, ಶಾಂತಿ, ಖುಷಿ ಇದನ್ನು ಮೇಂಟೈನ್ ಮಾಡೋಕ್ಕಾಗತ್ತೆ. ನನ್ನ ಜೀವನದಲ್ಲಿ ನಾನು ಸಂಸ್ಕಾರದ ಬಗ್ಗೆ ಒಂದು ಚೂರು ಕೂಡ ವರ್ಕ್ ಆನ್ ಸೆಲ್ಫ್ ಮಾಡಲಿಲ್ಲ, ವರ್ಕೌಟ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಇದರಲ್ಲಿ ಮುಂದೆ ಹೋಗಲಿಕ್ಕಾಗಲ್ಲ. ಹಾಗಾಗಿ ಆತ್ಮೀಯರೇ, ನಮಗೆ ನಾವು ರೆಸ್ಪೆಕ್ಟ್ ಕೊಡೋದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಮಾನದಲ್ಲಿದ್ದಾಗ ಅಭಿಮಾನ ನಮ್ಮಲ್ಲಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ, ಅಪಮಾನ ಅನ್ನೋದು ಕೂಡ ಫೀಲ್ ಆಗಲ್ಲ. ಅದಕ್ಕೆ ನಾವೆಲ್ಲರೂ ಒಂದೇ ಸ್ವಮಾನದಲ್ಲಿರೋಣ. ನಾನೊಂದು ಪ್ಯೂರ್ ಸೋಲ್, ಇವರು ಕೂಡ ಪ್ಯೂರ್ ಸೋಲ್.
ಪ್ರತಿಯೊಬ್ಬರೂ ಕೂಡ ಅವರವರ ಪಾತ್ರದ ಅನುಸಾರವಾಗಿ ಅವರವರ ಸಂಸ್ಕಾರದ ಅನುಸಾರವಾಗಿ ಅವರವರು ವ್ಯವಹಾರ ಮಾಡ್ತಾ ಇದ್ದಾರೆ. ಈ ರೀತಿಯ ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿದ್ದಾಗ ಡೆಫಿನೆಟ್ಲಿ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮನಸ್ಥಿತಿ ಕೆಡಿಸ್ಕೊಳ್ಳಲ್ಲ. ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಮಾನಸಿಕ ಶಕ್ತಿಯನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕರ್ಮ ಸಿದ್ಧಾಂತದ ಕನೆಕ್ಷನಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈ ಒಂದು ಸಂಚಿಕೆಯಲ್ಲಿ ನೀವು ಕೇಳಿದ ವಿಷಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀರಾ ಅಂತ ನಾನು ಆ ರೀತಿಯಾಗಿ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.